ಚಂಡಕ, ಏನಿದು? ಮಾನವರಷ್ಟೇ ಈ ಮೋಹಪಾಶದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೇವೆ ಎಂದುಕೊಂಡಿದ್ದೆ. ನೀನು ಈ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದೇ? ನಿನ್ನ ಕಣ್ಣಲ್ಲಿ ನೀರು, ಮತ್ತೆ ಅವು ನನ್ನ ಕಪೋಲಗಳಿಗೆ ಬರೆಯಾಗುವಂತಹ ಕಣ್ಣೀರು. ಕೂಡಲು ಕೂಡಲು ಕಪಿಲ ವಸ್ತುವಿಗೆ ಮರಳಿ ನಿನ್ನ ಧರ್ಮವನ್ನು ನೀನು ಪಾಲಿಸು. ನನ್ನ ಧರ್ಮವನ್ನು ಪಾಲಿಸಲು ನನಗೆ ಅವಕಾಶ ಮಾಡಿಕೊಡು. ಚೆನ್ನ, ಇದು ನನ್ನ ವೈಭವದ ಕುರುಹಾಗಿ ಅಹಂಕಾರದ ಮೂಲವಾದ ನನ್ನ ಈ ಜಟೆಗಳು. ಯಶೋಧರೇ ನನ್ನಲ್ಲಿ ಅತಿಯಾಗಿ ಮೆಚ್ಚಿಕೊಂಡದ್ದು ಇವುಗಳನ್ನೇ ಎಂದು ಮೇಲಿಂದ ಮೇಲೆ ಹೇಳುತ್ತಿದ್ದಳು. ಇವುಗಳನ್ನು ದೂರ ಮಾಡದೆ ಅವಳನ್ನು ದೂರವಿಡುವುದು ಸಾಧ್ಯವಿಲ್ಲ. ಆದ್ದರಿಂದ ಇದು ಈ ಖಡ್ಗದಿಂದ ಇವುಗಳನ್ನು ಕತ್ತರಿಸಿಕೊಡುತ್ತಿದ್ದೇನೆ. ಪ್ರಭು, ತೆಗೆದುಕೊಂಡು ಹೋಗು. ಪ್ರಭು, ಅಯ್ಯೋ, ಈಗ ಕತ್ತರಿಸಿದರೇನಾಯಿತು ಪ್ರಭು? ಅವು ಮತ್ತೆ ಚಿಗಿಯುವುದಿಲ್ಲವೇ ರಾಜಕುಮಾರ? ಚಿಗಿಯದೇ ಇರುತ್ತದೆಯೇ? ಚಿಗುರು ಹೊಂಬರುವ ಮುನ್ನ ಕತ್ತರಿಸುತ್ತಾ ಹೋಗಬೇಕು, ಚಿವುಟುತ್ತ ಸಾಗಬೇಕು. ಅಯ್ಯೋ, ಅಷ್ಟೇ, ಈಗ ನಿಮ್ಮನ್ನು ಬಿಟ್ಟು ಹೊರಟಿದ್ದೇನಲ್ಲ, ಹಾಗೆ ಹೋಗಿ ಬನ್ನಿ. ನಿಮಗೆ ಮಂಗಳವಾಗಲಿ. ಹಾ, ಒಂದು ಮಾತು, ನನ್ನಲ್ಲಿ ಸುಪ್ತವಾಗಿದ್ದ ಹಸಿವನ್ನು ಮತ್ತಷ್ಟು ಹೆಚ್ಚಿಸಿ ಅನ್ವೇಷಣೆಗೆ ಹೊರಡಿಸಿದ ನನ್ನ ತಂದೆಯವರಿಗೆ, ಪತ್ನಿ ಯಶೋಧರೆಗೆ ನನ್ನ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಹೇಳು. ಹಾ, ಮಾರನಾಯಕರಿಗೂ ಕೂಡ. ಚೆನ್ನ, ನನ್ನನ್ನು ಹುಡುಕಿಸಿ ಮತ್ತೆ ಕಪಿಲ ವಸ್ತುವಿನಲ್ಲಿ ಬಂಧಿಯಾಗಿಡುವ ಪ್ರಯತ್ನ ಮಾಡಬೇಡಿರೆಂದು ಮಹಾರಾಜರಿಗೆ ನನ್ನ ಪರವಾಗಿ ವಿನಂತಿಸಿಕೊ. ಬರಬೇಕು ಎನ್ನಿಸಿದಾಗ ನಾನೇ ಬರುತ್ತೇನೆ. ಈಗ ಅಪ್ಪಣೆ ಕೊಡಿಸಿ ಪ್ರಭು. ಚೆನ್ನ ಚೆನ್ನ ಪ್ರಭು, ತಾವು ನೀಡುವ ಯಾವ ಶಿಕ್ಷೆಯಾದರೂ ಸರಿ ಅದನ್ನು ಅನುಭವಿಸಲು ಸಿದ್ಧ ಪ್ರಭು. ಪ್ರಭು ಪ್ರಭು, ಸಮಾಧಾನ ಮಾಡಿಕೊಳ್ಳಿ ಪ್ರಭು. ತಾವು ದೊರೆಗಳು, ದೊರೆ ಹತ್ತರೆ ಧರೆ ನಡುಗುತ್ತದೆ. ಸಮಾಧಾನ ಮಾಡಿಕೊಳ್ಳಿ ಪ್ರಭು. ಮಾರನ ಕಣ್ಣಲ್ಲಿ ನೀರು ಕಂಡು ನನಗೆ ಸಂತೋಷವಾಗಿದೆ ಪ್ರಭು. ಕೂಡಿಬಿದ್ದ ಕೊಳಸಿಯನ್ನೆಲ್ಲ ತೊಳೆದು ಸ್ವಚ್ಛಗೊಳಿಸುವ ಪನ್ನೀರು ಅವು. ಕಪಿಲ ವಸ್ತುವಿನ ಹೊಸಯುಗದ ಆರಂಭಕ್ಕೆ ಈ ಅಶ್ರುಗಳೇ ಅಭಿಷೇಕವಾಗಲಿ. ರಾಜಕುಮಾರ ಗೌತಮರ ಅಭೀಷ್ಟ ಸಿದ್ಧಿಸಲಿ. ಮಹಾರಾಜರಿಗೆ ವಂದನೆಗಳು. ಹೇಳು, ಸಮಾಚಾರವೇನು? ಮಹಾರಾಜರು ಕ್ಷಮಿಸಬೇಕು, ರಾಜಕುಮಾರರ ನೆಚ್ಚಿನ ಕುದುರೆ. ಹೇಳು, ಬೇಗ ಹೇಳು, ಚಂಡಕರಿಗೆ ಏನಾಗಿದೆ? ಚಂಡಕ ಸಂಕಟದಿಂದ ಒದ್ದಾಡಿ ಪ್ರಾಣ ಬಿಟ್ಟಿತು ಪ್ರಭು. ಮಹಾರಾಜರಿಗೆ ವಂದನೆಗಳು. ಹೇಳು ಹೇಳು, ನೀನಾವ ಸಮಾಚಾರ ತಂದಿರುವೆ? ಶುಭ ಸಮಾಚಾರ ತಾನೆ. ಮಹಾರಾಜರು ಕ್ಷಮಿಸಬೇಕು, ಯುವರಾಣಿ ಯಶೋಧರ ದೇವಿಯವರಿಗೆ ಪ್ರಜ್ಞೆ ತಪ್ಪಿದೆ ಮಹಾಪ್ರಭು. ಅಯ್ಯೋ ದೇವರೇ, ಶುಭ ಸಮಾಚಾರವನ್ನು ತರುವವರು ಯಾರೂ ಇಲ್ಲವೇ ಈ ರಾಜ್ಯದಲ್ಲಿ? ಓ, ಇದಂಥ ಹೊಸ ಯುಗದ ಆರಂಭ ಚೆನ್ನ. ಸೈರಿಸಿಕೊಳ್ಳಿ ಮಹಾಪ್ರಭು. ಸೇರಿಸಿಕೊಳ್ಳಿ ಮಹಾಪ್ರಭು. ತಿರುಳು ದೊರಕಬೇಕಾದರೆ ಸಿಪ್ಪೆ ಕಳಚಬೇಕಲ್ಲವೇ? ಸತ್ಯ, ಯಶೋಧರಾ ದೇವಿಯವರ ಯೋಗಕ್ಷೇಮವನ್ನು ವಿಚಾರಿಸೋಣ. ಬನ್ನಿ ಪ್ರಭು, ಬನ್ನಿ. ಓ ದೇವರೇ, ಈ ದುರಂತದ ಸರಪಳಿಯನ್ನು ಇಲ್ಲಿಗೆ ಕತ್ತರಿಸಿಬಿಡು.
ನಮ್ಮ ಅಪರಾಧಗಳನ್ನೆಲ್ಲ ಮನ್ನಿಸು. ಕಪಿಲ ವಸ್ತುವನ್ನು ದುರಂತದಿಂದ ರಕ್ಷಿಸು ಪ್ರಭು, ರಕ್ಷಿಸು ಪ್ರಭು, ಪ್ರಭು ರಕ್ಷಿಸು. ಪ್ರಭು, ಪ್ರಭು. ಸಮಾಧಾನ ಮಾಡಿಕೊಳ್ಳಿ ದೇವಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ, ಸಮಾಧಾನ. ನನಗೆ ಈ ಸಮಾಧಾನ, ಸಮಾಧಾನ ಎಂಬ ಮಂತ್ರ ಕೇಳಿ ತಲೆ ಚಿಟ್ಟು ಹಿಡಿದಿದೆ. ದೊಡ್ಡ ಕನಸು ಕಾಣುವುದು, ದೊಡ್ಡವರ ಸಹವಾಸ ಬಯಸುವುದು ಇಷ್ಟು ಅಪಾಯಕಾರಿ ಎಂದು ನನಗೆ ತಿಳಿದಿರಲಿಲ್ಲ ಮಲ್ಲಿಕ. ಅಪಾಯ ಅಪಘಾತಗಳಿಲ್ಲದೆ ಸುಖದ ಅನುಭವವಾಗುವುದಾದರೂ ಹೇಗೆ ದೇವಿ? ಸುಖದ ಅನುಭವ ಅದು ನನಗೆ ಕನಸಿನ ಗಂಟು. ನಾನು ಅದರ ಅಪೇಕ್ಷೆಯನ್ನೇ ತೋರೆತಿದ್ದೇನೆ. ಓ ವೈಶಾಖ ಶುದ್ಧ ಪೌರ್ಣಿಮೆ ಈ ರಾತ್ರಿ ಯಾಕಾದರೂ ಬರುತ್ತದೆ ಮಲ್ಲಿಕಾ. ಕಣ್ಣು ಮುಚ್ಚಿದರೆ ಕನಸುಗಳ ರಂಗೋಲಿ ಬಿಚ್ಚಿಕೊಳ್ಳುತ್ತದೆ. ಕಣ್ಣು ತೆರೆದರೆ ಬ್ರಹ್ಮ ನಿರಸನದ ಬೆಂಕಿ ಮುತ್ತಿಕೊಳ್ಳುತ್ತದೆ. ಈ ಸರಿ ರಾತ್ರಿಯ ಕನಸುಗಳು ಅದೆಷ್ಟು ಕ್ರೂರ ಮಲ್ಲಿಕಾ, ಅದೆಷ್ಟು ಕ್ರೂರ. ಅದಕ್ಕೆ ಆ ಕನಸಿನ ಪ್ರಪಂಚಕ್ಕೆ ಕಿಚ್ಚನಿಕ್ಕಿ ವಾಸ್ತವಕ್ಕೆ ಮರಳಬೇಕು ದೇವಿ. ತಾವು ಬದುಕಬೇಕಾದರೆ, ಕುಮಾರ ರಾಹುಲ ಬೆಳೆಯಬೇಕಾದರೆ ಈ ಕಿಚ್ಚು ಅನಿವಾರ್ಯ. ಕನಸುಗಳಿಗೆ ಕಿಚ್ಚು ಹಚ್ಚಿದರೆ ಮನುಷ್ಯ ಸಾಯದಿರಬಹುದು, ಆದರೆ ಘಾಸಿಗೊಳ್ಳದಿರಲು ಸಾಧ್ಯವೇ? ಮರೆವು ಸ್ಮರಣೆಗಿಂತ ಎಷ್ಟು ಕಷ್ಟಕರ ಇದು. ಇದು ನನಗೊಬ್ಬಳಿಗೆ ಏಕೆ ಅನುಭವವಾಗಬೇಕು? ಅವರಿಗೇಕೆ ಹಾಗಾಗಿಲ್ಲ, ಹಾಗಾಗುತ್ತಿಲ್ಲ? ಯಾರು ಹೇಳುತ್ತಾರೆ ಸಿದ್ಧಾರ್ಥನಿಗೆ ಹಾಗಾಗುತ್ತಿಲ್ಲವೆಂದು? ಆತ ಈಗ ಕಲಿಯಲು ಹಪಹಪಿಸುವುದಕ್ಕಿಂತ ಹೆಚ್ಚು ಮರೆಯಲು ಪರಿತಪಿಸುತ್ತಿದ್ದಾನೆ. ಹುಚ್ಚನಂತೆ ಅಲೆಯುತ್ತಿದ್ದಾನೆ. ಪ್ರತಿಯೊಂದು ಬೆಳಕಿನ ಕಿರಣದಲ್ಲಿ, ಗಾಳಿಯ ಸೆಳಕಿನಲ್ಲಿ, ಸೃಷ್ಟಿಯ ಕಣ ಕಣದಲ್ಲಿ ಆತ ಕಾಣುತ್ತಿರುವುದು ನಿನ್ನನ್ನು, ಕುಮಾರ ರಾಹುಲನನ್ನು. ಯಾರು, ಯಾರು ನೀನು? ಭೂತವಾಣಿಯೋ ಇಲ್ಲ ದೇವವಾಣಿಯೋ? ಎರಡೂ ಅಲ್ಲ. ನಾನು ಭೃಂಗ. ಈಗಲೂ ಕಾಣಿಸುತ್ತಿಲ್ಲವೇ? ಹಾ, ಈಗ ಕಾಣಿಸುತ್ತಿರುವೆ. ಆದರೆ ನಿನಗೆ ನಮ್ಮಿಬ್ಬರ ಸ್ಥಿತಿ ಅರ್ಥವಾದದ್ದು ಹೇಗೆ? ಇದೆಂಥ ಹುಚ್ಚು ಪ್ರಶ್ನೆ ಯಶೋಧರಾದೇವಿ. ನಿನ್ನ ಅಂತಃಪುರದ ತೊಲೆಯಲ್ಲಿ ಕೊರೆದಂತೆ ಸಿದ್ಧಾರ್ಥನ ಅರಮನೆಯ ತೊಲೆ ತೊಲೆಗಳಲ್ಲೂ ತೂತು ಕೊರೆದು ವಾಸವಾಗಿದ್ದವ ನಾನು. ನಿಮ್ಮನ್ನು ನನಗಿಂತ ಚೆನ್ನಾಗಿ ಮತ್ತಾರು ಅರಿಯಲು ಸಾಧ್ಯ? ಹಾಗಿದ್ದರೆ ಬೇಗ ಹೇಳು, ಅವರೆಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ? ದಯವಿಟ್ಟು, ದಯವಿಟ್ಟು ನನ್ನನ್ನು ನನ್ನ ಕಾಮದಿಂದ, ಕ್ರೋಧದಿಂದ, ಲೋಭ ಮೋಹ ಮದ ಮತ್ಸರ ಆಲಸ್ಯ ಕ್ರೌರ್ಯಗಳಿಂದ ಬೇರ್ಪಡಿಸಿ ನನ್ನ ಬಗೆಗಿನ ಕಾಳಜಿ ಬಿಟ್ಟು ಮನುಷ್ಯ ಕುಲದ ದುರಂತದ ಬಗ್ಗೆ ಕಾಳಜಿ ತೋರುವ ಶಕ್ತಿಯನ್ನು ಯಾರು ಕೊಡಬಲ್ಲಿರಿ? ಯಾರು ಕೊಡಬಲ್ಲಿರಿ? ನೀವೇ, ನೀವೇ, ನೀವೇ ಎಂದು ವಿದ್ವಾಂಸರಲ್ಲಿಗೆ, ವಿಶ್ವವಿದ್ಯಾಲಯಗಳಿಗೆ, ಧರ್ಮಗುರುಗಳ ಬಳಿಗೆ, ಪಾರಮಾರ್ಥ ಕೇಂದ್ರಗಳಿಗೆ ಭೆಟ್ಟಿ ಕೊಟ್ಟು ಕೇಳುತ್ತಲಿದ್ದಾನೆ. ಹಸಿವು, ನಿದ್ರೆ, ನೀರಡಿಕೆ, ವಿಶ್ರಾಂತಿಗಳನ್ನೆಲ್ಲ ತೊರೆದು ಅಂಥವರಿಗಾಗಿ ಹುಡುಕುತ್ತಲಿದ್ದಾನೆ. ಸಾಕು, ಸಾಕು, ಸಾಕು. ಅಯ್ಯೋ, ಅಯ್ಯೋ, ಒಂದು ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಸುಖದಿಂದ ಇರಬೇಕಾದವರಿಗೆ ಎಂಥ ಭವಣೆ, ಎಂಥ ಪರಿತಾಪ. ಇಲ್ಲ, ನಡೆ, ನಡೆ, ಅವರಿರುವ ಜಾಗವನ್ನು ತೋರಿಸು. ನಾನು ಅವರನ್ನು ಬೇಡಿಕೊಂಡು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ನಡೆ, ತೋರಿಸು. ಹುಚ್ಚಿ, ಇತಿಹಾಸದಿಂದ ಪಾಠ ಕಲಿಯಲು ನಿರಾಕರಿಸುತ್ತ ಬಂದಿದ್ದರಿಂದಲೇ ನೀವು ಮಾನವರ ಸ್ಥಿತಿ ಹೀಗಾಗಿದೆ. ಮಹಾರಾಜ ಶುದ್ಧೋಧನ ಸಿದ್ಧಾರ್ಥನನ್ನು ಅವನ ಪಾಡಿಗೆ ಅವನಿರಲಿ ಎಂದು ಬಿಟ್ಟಿದ್ದರೆ ಇಂದು ಆತ ಇಷ್ಟು ದೂರ ಹೋಗುತ್ತಿರಲಿಲ್ಲ. ಈಗ ನೀನು
ಅದೇ ಮೂರ್ಖತನ ಮಾಡಿ ಅವನನ್ನು ಇನ್ನಷ್ಟು ದೂರ ಅಟ್ಟಬೇಕೆನ್ನುತ್ತೀಯ? ಇಲ್ಲ ಇಲ್ಲ, ಹಾಗಾದರೆ ಈಗ ಈಗ ನಾನೇನು ಮಾಡಲಿ ಹೇಳು? ಆತ ಅಲ್ಲಿದ್ದುಕೊಂಡು ಮಾಡುತ್ತಿರುವುದನ್ನು ನೀನು ಇಲ್ಲಿಯೇ ಇದ್ದುಕೊಂಡು ಮಾಡು. ಸಂಗ ಮಾಡು, ಪ್ರೇಮಿಸು. ನಿಜವಾದ ಪ್ರೇಮ ಅಂಥ ನಿರಾಳ ಸ್ಥಿತಿಯನ್ನು ತಂದುಕೊಡಬಲ್ಲದು. ಆಗಲಿ, ಪ್ರಯತ್ನಿಸುತ್ತೇನೆ. ಆದರೆ ನೀನು ಮಾತ್ರ ಆಗಾಗ ಅವರ ಗತಿ ಸ್ಥಿತಿಯ ಬಗ್ಗೆ ನನಗೆ ತಿಳಿಸುತ್ತಿರು. ನೀನು ಅವನನ್ನು ನಿಜವಾಗಿ ಪ್ರೇಮಿಸತೊಡಗಿದಾಗ ಆ ಸ್ಥಿತಿ ನಿನಗೇ ಅರಿವಾಗುತ್ತದೆ. ಹಾ, ತುಂಬ ಬಳಲಿದ್ದೆ, ಹೋಗು, ವಿಶ್ರಮಿಸು. ಏಕೆಂದರೆ ನೀನು ಮುಂದೆ ಬಿಡುವಿಲ್ಲದೆ ದುಡಿಯಬೇಕಾಗುತ್ತದೆ. ನಾನಿನ್ನು ಬರುತ್ತೇನೆ. ಅಯ್ಯೋ ಅಮ್ಮ. ಮಗು, ಯಾರಪ್ಪ ನೀನು? ಹೀಗೇಕೆ ನರಳುತ್ತಾ ಬಿದ್ದಿರುವಿ? ನನ್ನ ಹೆಸರು ಗೌತಮ. ಅಮ್ಮ, ನನಗೆ ಹೇಳಲಿಕ್ಕೆ ಆಗುತ್ತಿಲ್ಲ. ಯಾಕೆ ಮಗು, ಊಟ ಮಾಡಿಲ್ಲವೇ? ಇಲ್ಲ. ಯಾಕೆ, ಯಾರು ಅನ್ನ ನೀಡಲಿಲ್ಲವೇ? ಊಟ ನಿದ್ರೆ ಮಾಡಿದರೆ ನಾನು ಹುಡುಕುವ ವಸ್ತು ನನಗೆ ಸಿಗುವುದಿಲ್ಲ. ಹಸಿವು ನಿದ್ರೆ ತೊರೆದು ನೀನು ಹುಡುಕುತ್ತಲಿರುವ ವಸ್ತುವಾದರೂ ಯಾವುದು ಮಗು? ಸತ್ಯ, ಅಂತಿಮ ಸತ್ಯ. ಅದು ಸತ್ತರೆ ಸಿಗುತ್ತದೆಯೇ? ಇಲ್ಲ ಇಲ್ಲ, ನಾನು ಬದುಕಿರುವಾಗಲೇ ಅದು ನನಗೆ ಗೋಚರವಾಗಬೇಕು. ಹಾಗಾದರೆ ನೀನು ಬದುಕಬೇಕು. ಹೌದು ಹೌದು, ನಾನು ಬದುಕಲೇಬೇಕು. ಯಾವುದೇ ಜೀವಿ ಬದುಕಿರಬೇಕಾದರೆ ಅನ್ನ ನೀರು ಬೇಕೇ ಬೇಕು ಎಂಬ ಸಾಮಾನ್ಯ ಸತ್ಯವೂ ನಿನಗೆ ತಿಳಿಯದೆ ಕಂದ? ಇಲ್ಲ ತಾಯಿ, ಇಲ್ಲ. ಸತ್ಯ ಹುಡುಕುವಾತ ದೇಹ ದಂಡನೆ ಮಾಡಬೇಕು. ಊಟ ನಿದ್ರೆಗಳನ್ನು ಬಿಟ್ಟು ಧ್ಯಾನ ಮಾಡಬೇಕು ಎಂದು ಹೇಳಿದ್ದಾರೆ. ಯಾರು ಮಗು ಹಾಗೆ ಹೇಳಿದ್ದು? ಜ್ಞಾನಿಗಳು, ಶುದ್ಧ ಅಜ್ಞಾನಿಗಳು. ತಾವು ಬದುಕುವುದು ಹೇಗೆಂದು ತಿಳಿಯದವರು ಸತ್ಯವನ್ನೇನು ಬದುಕಿಸುತ್ತಾರೆ? ಇರಲಿ, ಮಾತು ಸಾಕು, ಮೊದಲು ಊಟ ಮಾಡು. ಬೇಡ ತಾಯಿ, ಬೇಡ. ಸತ್ಯ ಪ್ರಕಟವಾಗುವವರೆಗೆ ನಾನು ಊಟ ಮಾಡಲಾರೆ. ಹಠವಾದಿ ಸೆಟೆದು ಹೋದ ಅಂತ ಹೇಳುತ್ತಾರೆ. ನಿನ್ನಂಥವನನ್ನು ನೋಡಿಯೇ ಹೇಳಿರಬೇಕು ಇಂಥ ಮಾತುಗಳನ್ನು. ಮಗು, ಚೆನ್ನಾಗಿ ನೋಡಿಕೊಂಡಿದ್ದೀಯಾ ನಿನ್ನ ಸ್ಥಿತಿ ಏನಾಗಿದೆ ಎಂದು? ಇನ್ನಷ್ಟು ಕಾಲ ಹೀಗೆಯೇ ಕಳೆದರೆ ನೀನು ನಿನ್ನ ಸತ್ಯ ಸೇರಿಯೇ ಸಮಾಧಿಯಾಗುತ್ತೀರಿ ಅಷ್ಟೇ. ಇಲ್ಲಿ, ಹಾ, ಹಿಡಿ, ಊಟ ಮಾಡು. ಅಮ್ಮ, ಯಾರಮ್ಮ ನೀನು? ಯಾಕೆ ಯಾಕಿಷ್ಟು ಒತ್ತಾಯ ಮಾಡುತ್ತಿರುವಿ? ನೀನೇ ಹೇಳಿದೆಯಲ್ಲ ನಾನಾರೆಂದು. ಅಮ್ಮನ ಕೆಲಸ ಬದುಕಿಸುವುದಲ್ಲದೆ ಇನ್ನೇನು? ಇಲ್ಲಿ, ಹಾ, ಮೆಲ್ಲಗೆ ಎದ್ದು ಕುಳಿತುಕೋ. ತಿನ್ನು ಈ ತುತ್ತನ್ನ. ಬೇಡಮ್ಮ ಬೇಡಮ್ಮ, ನಿನಗೇಕೆ ತೊಂದರೆ? ಅಮ್ಮನಿಗೆ ಉಣ್ಣಿಸುವ ಕ್ಷಣ ತೊಂದರೆಯದಲ್ಲ ಮಗು, ಪರಮಾನಂದದ ಗಳಿಗೆ. ನೋಡು, ನಿನ್ನಲ್ಲಿ ಎದ್ದು ಕುಳಿತುಕೊಳ್ಳುವಷ್ಟು ತ್ರಾಣವಿಲ್ಲ ಮಗು. ಎಲ್ಲಿ ಆ ಅನ್ನು? ಊಟ ಮಾಡು, ಊಟ ಮಾಡು ಮಗು. ಊಟ ಮಾಡು.
ತಾಯಿ, ತಾಯಿ, ನೀನು ನನಗಾಗಿಯೇ ಈ ಊಟ ತಂದೆಯ? ಇಲ್ಲ ಮಗು, ಹೊಲದಲ್ಲಿ ದುಡಿಯುತ್ತಿರುವ ನನ್ನ ಮಗನಿಗಾಗಿ ಈ ಬುತ್ತಿ ಒಯ್ಯುತ್ತಿದ್ದೆ. ಅಯ್ಯೋ ಅಯ್ಯೋ, ನಾನು ಎಲ್ಲವನ್ನು ಉಂಡು ಬಿಟ್ಟೆನಲ್ಲ ತಾಯಿ, ಮತ್ತೆ ಅವನಿಗೆ? ಅವನಿಗೆ ಮತ್ತೆ ತೆಗೆದುಕೊಂಡು ಹೋಗುವೆ. ಇಂದು ಅವನಿಗಿಂತ ನೀನು ಉಣ್ಣಬೇಕಾದ ಅಗತ್ಯ ಹೆಚ್ಚಿನದಾಗಿತ್ತು ಮಗು. ಕಂದ, ನಿನಗೀಗ ಸ್ವಲ್ಪ ಸಮಾಧಾನವಾಯಿತಿ? ಆಯಿತು ತಾಯಿ, ಎಂದಿಲ್ಲದ ಸಮಾಧಾನವಾಗಿದೆ. ನಿನ್ನಿಂದಾಗಿ ಹೊಸದೊಂದು ಸತ್ಯದೆಡೆಗೆ ನಾನು ಪಯಣಿಸುವಂತಾಗಿದೆ. ಅಷ್ಟಾದರೆ ಸಾಕು. ತಾಯಿ, ನಿನ್ನ ಹೆಸರು? ತಾಯಿ ಎಂದು ಕರೆದಿಯಲ್ಲ, ಅಷ್ಟು ಸಾಕು. ನೀನು ಎಲ್ಲರಿಗೂ ತಾಯಿಯೇ? ಎಲ್ಲರೂ ನಿನ್ನನ್ನು ಹೀಗೆಯೇ ಕರೆಯುತ್ತಾರೆಯೇ? ಹೆಚ್ಚು ಕಡಿಮೆ ಎಲ್ಲರೂ. ನನ್ನ ಮಗನ ತಂದೆ ಒಬ್ಬನನ್ನು ಬಿಟ್ಟು ಎಲ್ಲರೂ, ಆತ ಮಾತ್ರ ನನ್ನನ್ನು ಸುಜಾತ ಎಂದು ಕರೆಯುತ್ತಾನೆ. ಓಹ್, ತುಂಬ ಸಮಯವಾಯಿತು, ನನ್ನ ಮಗ ಹಸಿದಿರಬಹುದು. ನಾನಿನ್ನು ಬರುತ್ತೇನೆ ಮಗು. ಸುಜಾತ, ಸುಜಾತ, ಎಲ್ಲರಿಗೂ ಹೇಗೆ ತಾಯಿಯಾಗಬೇಕು ಎಂದು ಕಲಿಸಿದ ನನ್ನ ಗುರು ಸುಜಾತ. ಆ ತಾಯಿ ನನಗೆ ಬರೀ ಅನ್ನ ನೀಡಲಿಲ್ಲ, ಸತ್ಯದ ಸಾಕ್ಷಾತ್ಕಾರ ಮಾಡಿಸಿದ್ದಾಳೆ, ಸತ್ಯದ ಸಾಕ್ಷಾತ್ಕಾರ ಮಾಡಿಸಿದ್ದಾಳೆ. ಇಂದು ವೈಶಾಖ ಶುದ್ಧ ಪೌರ್ಣಿಮೆಯಲ್ಲವೇ? ಓ, ಇಂಥ 6 ವೈಶಾಖ ಶುದ್ಧ ಪೌರ್ಣಿಮೆಗಳು ಸರಿದು ಹೋದವು. ನನ್ನ ಪ್ರಶ್ನೆಗಳಿಗೆ ಇನ್ನೂ ಯಾಕೆ ಉತ್ತರ ದೊರಕುತ್ತಿಲ್ಲ? ತಾಯಿ ಸುಜಾತ ನನಗೆ ಬದುಕನ್ನು ಪ್ರೀತಿಸುವುದರಿಂದ, ಸೌಂದರ್ಯವನ್ನು ಆರಾಧಿಸುವುದರಿಂದ ಸತ್ಯ ಗೋಚರಿಸುತ್ತದೆ ಎಂದು ಹೇಳಿದ್ದಾಳೆ. ಅಂದಿನಿಂದ ನನ್ನ ಬದುಕಿಗೊಂದು ಹೊಸ ಅರ್ಥ ಬಂದಿದೆ. ಈ ಬನಾರಸದ ಪರಿಸರ, ಈ ಬೋಧಿ ವೃಕ್ಷ ಪ್ರಿಯವೆನ್ನಿಸುತ್ತಲಿವೆ. ಆದರೆ ಆದರೆ ವೈಶಾಖ ಶುದ್ಧ ಪೌರ್ಣಿಮೆಯ ಈ ಹಾಲ ಬೆಳದಿಂಗಳು ನನ್ನಲ್ಲಿ ಎಂಥ ಉಬ್ಬರಗಳನ್ನು ಹುಟ್ಟಿಸುತ್ತಿವೆ, ಎಂಥ ತಳಮಳವನ್ನು ಎಬ್ಬಿಸುತ್ತಿವೆ, ಎಂಥ ಉನ್ಮಾದವನ್ನು ಉಕ್ಕಿಸುತ್ತಿದೆ. ಬಡತನ, ಸಾವು, ನೋವು, ಅನ್ಯಾಯ, ಅಕ್ರಮಗಳನ್ನು ಗೆಲ್ಲುವ ಸಾಧ್ಯತೆಗಳನ್ನು ಗುರುತಿಸುವುದು ನನ್ನಿಂದ ಏಕೆ ಸಾಧ್ಯವಾಗುತ್ತಿಲ್ಲ? ಓ, ಅಥವಾ ಇಲ್ಲಿ ಇರುವುದರಿಂದ ಅದು ಸಾಧ್ಯವಿಲ್ಲವೇ? ಇಲ್ಲ, ಎಂದಿಗೂ ಸಾಧ್ಯವಿಲ್ಲ. ನೀನು ಈಗಿಂದೀಗಲೇ ಕಪಿಲ ವಸ್ತುವಿಗೆ ಮರಳು. ನಿನ್ನನ್ನು ತಮ್ಮ ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸಿದ ನಿನ್ನ ತಂದೆ, ನಿನ್ನ ಹೆಂಡತಿ ಮತ್ತು ಮಗನ ಕ್ಷಮೆಯನ್ನು ಕೇಳು. ಮತ್ತೆ ಹೊಸ ಜೀವನವನ್ನು ಆರಂಭಿಸು. ಯಾರು ಯಾರು ನೀನು? ಎಲ್ಲಿರುವೆ? ಬಾ, ಮುಂದೆ ಬಾ. ಹೀಗೆ ನಾನು ಯಾರಾದರೇನು, ಎಲ್ಲಿದ್ದರೇನು? ನೀನು ಹೀಗೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯವೆಂದೆನಿಸುತ್ತಿಲ್ಲವೇ? ಪಾಪ, ಅಲ್ಲಿ ಆ ಅಂತಃಪುರವೆಂಬ ಕಾಡ್ಗಿಚ್ಚಿನಲ್ಲಿ ಯಶೋಧರೆ ಬೇಯುತ್ತಿರುವುದನ್ನು ನೋಡಿ ನನ್ನ ಹೃದಯ ಹೆಂಡೆದಂತಾಗುತ್ತಿದೆ. ಮಾತು ಬಂದಾಗಿನಿಂದಲೂ ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ ಎಂದು ಕೇಳುತ್ತಿರುವ ರಾಹುಲನಿಗೆ, ಬರುತ್ತಾರೆ ಮಗು, ಬಂದೇ ಬರುತ್ತಾರೆ. ನಿನ್ನ ತಂದೆ ಹಾಗಿದ್ದಾರೆ, ಹೀಗಿದ್ದಾರೆ, ಇಂದ್ರನಂತಿದ್ದಾರೆ, ಚಂದ್ರನಂತಿದ್ದಾರೆ ಎಂದು ಆಕೆ ವರ್ಣನೆ ಮಾಡುವುದನ್ನು ಕೇಳಿ, ನೀನು ಮಾಡುತ್ತಿರುವುದನ್ನು ಕಂಡು ನನಗೆ ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ಈ ಗಂಡಸು ಜಾತಿಯ ಬಗ್ಗೆ ಜಿಗುಪ್ಸೆ ಉಂಟಾಗಿದೆ. ನೀವು ತುಂಬಾ ಸ್ವಾರ್ಥಿಗಳು. ನಿಮ್ಮ ಸಾಧನೆಗೆ ನಾವು ಏಣಿಯಾಗಬೇಕೆಂದು ಬಯಸುತ್ತೀರಿ, ಸಾಧಿಸಿ ಆದ ಮೇಲೆ ಆ ಏಣಿಯನ್ನೇ ಒದ್ದು ಬಿಡುತ್ತೀರಿ. ಬರೀ ಹೋಗಬೇಕೆಂದು ಹೊರಟು ಬಂದವನಲ್ಲ ಸಿದ್ಧಾರ್ಥ, ಬದುಕಿಗೊಂದು ಹೊಸ ಅರ್ಥ ಕಂಡುಕೊಳ್ಳಲು ಬಂದವನು. ಅರ್ಥವಿಲ್ಲದೆ ಬದುಕಿಲ್ಲ. ಆ ಅರ್ಥ ದೊರೆತಾಗ ಆತ ಇಲ್ಲಿರುವುದಿಲ್ಲ, ಬಂದೇ ಬರುತ್ತಾನೆ. ಬಾ.
ಇಷ್ಟು ದಿನದ ಆತನ ಶ್ರಮವನ್ನು ಯಮಯಾತನೆಯನ್ನು ಅನರ್ಥಗೊಳಿಸಬೇಡ. ನಡೆ ಹೋಗೋಣ. ಇಲ್ಲ, ಈ ನಯವಂಚಕತನಕ್ಕೆ ಮೋಸ ಹೋಗಲು ನಾನು ಯಶೋಧರೆಯಲ್ಲ. ಹೋಗುವುದಾದರೆ ಈತನನ್ನು ಕರೆದುಕೊಂಡೇ ಹೋಗುತ್ತೇನೆ. ಅದಕ್ಕೆ ಮುಂಚೆ ನಾನು ನಿನಗೆ 4 ಬಾರಿಸಿ ನಿನ್ನನ್ನು ಎಳೆದುಕೊಂಡು ಹೋಗುತ್ತೇನೆ. ಅಧಿಕ ಪ್ರಸಂಗಿ. ಭೃಂಗ, ಭೃಂಗ, ಬೇಡ ಭೃಂಗ. ಇದು ಸರಿಯಾದ ಮಾರ್ಗ ಅಲ್ಲವೆನಿಸುತ್ತದೆ. ಕ್ರೌರ್ಯಕ್ಕಿಂತ ಪ್ರೀತಿಗೆ ಹೆಚ್ಚಿನ ಬಲವಿದೆ. ಭೃಂಗಿ, ನೀನು ಹೇಳುವುದರಲ್ಲಿಯೂ ಸತ್ಯವಿದೆ. ನಾನು ಈಗಲೂ ನೀನು ಹೆಸರಿಸಿದ ಎಲ್ಲರನ್ನೂ ಪ್ರೀತಿಸುತ್ತೇನೆ. ಈ ಪ್ರೀತಿಗೆ ಹೊಸ ಅರ್ಥ ಕಂಡುಕೊಳ್ಳುವುದಕ್ಕಾಗಿಯೇ ಇಲ್ಲಿಗೆ ಹೊರಟು ಬಂದಿದ್ದೇನೆ. ನಾನು ಅಲ್ಲಿಗೆ ಮರಳುವ ದಿನಗಳು ತುಂಬ ದೂರವಿಲ್ಲವೆಂದು ಹೇಳು. ನನ್ನ ತಂದೆ, ಯಶೋಧರೆ, ರಾಹುಲ ಮತ್ತೆ ನೀವು ಎಲ್ಲರೂ ನನಗೆ ಪ್ರಿಯರೇ. ನಾನು ಬಂದೇ ಬರುತ್ತೇನೆ. ಆ ದಿನಕ್ಕಾಗಿ ಇನ್ನಷ್ಟು ಕಾಯುವಂತೆ ಅವರಿಗೆ ಹೇಳು. ಓ, ನನ್ನ ಪ್ರಶ್ನೆಗಳು ಇನ್ನೂ ಯಕ್ಷ ಪ್ರಶ್ನೆಗಳೇ ಆಗಿವೆಯಲ್ಲ. ಇವುಗಳಿಗೆ ಉತ್ತರಗಳನ್ನು ಎಲ್ಲಿ ಹುಡುಕಲಿ? ಧರ್ಮಗುರುಗಳು, ವಿಶ್ವವಿದ್ಯಾಲಯಗಳು, ಪಾರಮಾರ್ಥಿಕ ಕೇಂದ್ರಗಳು, ಯಾರೂ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿಲ್ಲ. ಮನುಕುಲದ ನೋವಿನ ಮೂಲವನ್ನು ಹೇಳಲಿಲ್ಲ. ದುಃಖವನ್ನು ಗೆಲ್ಲುವ ಪಥವನ್ನು ಸೂಚಿಸಲಿಲ್ಲ. ಇಲ್ಲ, ಇಲ್ಲ, ನನ್ನ ಅನ್ವೇಷಣೆಯ ಮಾರ್ಗ ಸರಿಯಿಲ್ಲ. ನನ್ನ ಪ್ರೀತಿಸಿದವರನ್ನು ಧಿಕ್ಕರಿಸಿ ಬಂದಿರುವೆನಲ್ಲ, ಅವರಲ್ಲಿಗೆ ಮರಳುವೆ. ನನ್ನ ತಂದೆಯಿರುವಲ್ಲಿಗೆ, ನನ್ನ ಯಶೋಧರೆಯಲ್ಲಿಗೆ, ನನ್ನ ರಾಹುಲನಲ್ಲಿಗೆ, ನನ್ನ ಚನ್ನನಲ್ಲಿಗೆ. ಸಿದ್ಧಾರ್ಥ, ಬುದ್ಧನಾಗಬೇಕೆಂದು ಬಂದವ ಭವ್ಯವಾಗಿ ಮರಳಬೇಕೆನ್ನುತ್ತೀಯ? ನಿನ್ನ ಮುಂದೆ ಈಗ ತೆರೆದಿರುವ ಬೆಳಕಿನ ದಾರಿಯನ್ನು ತೊರೆದು ಕತ್ತಲೆಯ ದಾರಿ ಹಿಡಿಯಬೇಕೆನ್ನುತ್ತೀಯ? ಯಾರು, ಯಾರು ನೀನು? ಓ, ನನ್ನ ಪರಿಚಯವು ಮಸುಕಾಯಿತೇನು? ನಾನು ಯಾರೆಂದೆಯ? ಬೇರೆ ಯಾರು ಅಲ್ಲ. ನಿನ್ನೊಳಗಿನ ನೀನು, ನಿನ್ನ ಆತ್ಮಸಾಕ್ಷಿ. ಆತ್ಮಸಾಕ್ಷಿ? ಆತ್ಮಸಾಕ್ಷಿ, ಆತ್ಮಸಾಕ್ಷಿ, ಈವರೆಗೆ ಎಲ್ಲಿದ್ದೆ? ನನ್ನ ಪ್ರಶ್ನೆಗಳಿಗೆ ಯಾರಲ್ಲೂ ಇಲ್ಲದ ಉತ್ತರ ನಿನ್ನಲ್ಲಿ ಹೇಗೆ ಇದ್ದಾವು? ಬಿಡು, ಬಿಡು ನನ್ನನ್ನು, ಬಿಡು ನನ್ನನ್ನು, ನನ್ನ ಮಾರ್ಗಕ್ಕೆ ನನ್ನನ್ನು ಬಿಡು. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲವೇ? ಈ ಉತ್ತರಗಳು ನಿನಗೆ ಸಮಂಜಸವಾದೀತೇನೋ ನೋಡು. ಮಾನವರ ಎಲ್ಲ ನೋವುಗಳ ಮೂಲ ಆಸೆಯಲ್ಲವೇ? ಆಸೆಯೇ ದುಃಖಕ್ಕೆ ಮೂಲ, ಬಡತನ ಅಪರಾಧಕ್ಕೆ ಬೀಜ, ಹಿಂಸೆ ಅದಕ್ಕೆ ಗೊಬ್ಬರ. ಬಡತನ ನಿವಾರಣೆಯಾಗದ ಹೊರತು ಅಪರಾಧದ ನಿವಾರಣೆ ಅಸಾಧ್ಯ. ಕ್ರೌರ್ಯ, ದೌರ್ಜನ್ಯಗಳು ಈ ಜಾಡ್ಯದ ಉಪಾಧಿಗಳು. ಇವನ್ನು ಮಾನವ ಕೋಟಿ ಗುಣಪಡಿಸಿಕೊಂಡಾಗಲೇ ಶಾಂತಿ, ಸಮಾಧಾನ. ಓ, ನನ್ನ ಪ್ರಶ್ನೆಗಳಿಗೆ ಉತ್ತರಗಳು, ನನ್ನ ಪ್ರಶ್ನೆಗಳಿಗೆ ಉತ್ತರಗಳು. ಹಠ ಅಜ್ಞಾನದ ಕಸ, ಅದನ್ನು ಕಿತ್ತು ಹಾಕು. ಸತ್ಯದ ಬೆಳೆಯನ್ನು ಊರ್ಜಿತಗೊಳಿಸು. ನೀನು ಕಂಡದ್ದನ್ನು ಅವರಿಗೂ ಹೇಳು, ಅವರಿಗೂ, ಸಾಧ್ಯವಿದ್ದ ಎಲ್ಲರಿಗೂ. ನೀನು ಕಂಡ ಸತ್ಯದ ಸಾಕ್ಷಾತ್ಕಾರ ಮಾಡಿಸು. ಹೋಗು,
ನಿನ್ನ ಸಾಧನೆ ವಿಸ್ತಾರವಾಗಲಿ. ಅದರ ಕ್ಷಿತಿಜಕ್ಕೆ ಕ್ಷೇತ್ರಫಲದ ಮಿತಿಯೇ ಇಲ್ಲವಾಗಲಿ. ಎಲ್ಲರ ಮನಸ್ಸನ್ನು ಗೆದ್ದು ನಿನ್ನವರನ್ನಾಗಿ ಮಾಡಿಕೊಳ್ಳಿ. ಅವರು ಇವರು ಎಲ್ಲರನ್ನು, ನೀನು ತೊರೆದು ಬಂದವರನ್ನೂ ನಿನ್ನವರನ್ನಾಗಿ ಮಾಡಿಕೊಳ್ಳಿ. ಸಂಘವನ್ನು ಕಟ್ಟು, ಧರ್ಮವನ್ನು ಜಾಗೃತಗೊಳಿಸು, ಬುದ್ಧಿಯನ್ನು ಗೌರವಿಸು. ಹೊರಡು, ಈಗಿಂದೀಗ ಹೊರಡು, ಹೊರಡು, ಈಗಿಂದೀಗ ಹೊರಡು, ಈಗಿಂದೀಗ ಹೊರಡು. ವೈಶಾಖದ ಹುಣ್ಣಿಮೆ ನಾಟಕ ಕೇಳಿದಿರಿ. ಬರೆದವರು ಬಿಆರ್ ಪೊಲೀಸ್ ಪಾಟೀಲ್. ಪಾತ್ರ ಪರಿಚಯ: ಶುದ್ಧೋದನ ಎಚ್ಎನ್ ಆನಂದಮೂರ್ತಿ, ಚೆನ್ನ ಬಿಎಸ್ ನಾರಾಯಣರಾವ್, ಮಾರ ಜಿಆರ್ ರಾಮದಾಸ್, ಭೃಂಗ ಎ ಸತ್ಯನಾರಾಯಣರಾವ್, ಯಶೋಧರ ಎಂಎಸ್ ವಿದ್ಯಾ, ಮಲ್ಲಿಕಾ ಮಂಜುಳಾ ಜಡೆ, ಸುಜಾತ ಎನ್ ಮಂಗಳ, ಭೃಂಗಿ ಎಸ್ ಕಲ್ಯಾಣಿ ಪ್ರದೀಪ್, ರಾಜಭಟರು ಎಚ್ ವಿ ನಟರಾಜ್ ಹಾಗೂ ಪ್ರದೀಪ್, ನಾಗರಿಕರು ಕಿಟ್ಟಿ ಹಾಗೂ ಜಿ ಮೈಲಾರಿರಾವ್, ಗೌತಮನಾಗಿ ಎನ್ ಎಸ್ ಸುಧಾಕರ್. ಸಂಗೀತ ಸಂಯೋಜನೆ ಎಚ್ ಕೆ ನಾರಾಯಣ. ವಾದ್ಯ ಸಹಕಾರ ನಿಲಯದ ಕಲಾವಿದರು. ತಾಂತ್ರಿಕ ನೆರವು ಮಂಜುನಾಥ್ ಬಿಎಸ್. ಸಂಕಲನ ರಘು ಹೆಗಡೆ. ಈ ನಾಟಕವನ್ನು ನಿರ್ದೇಶಿಸಿದವರು ಎಚ್ ಎಸ್ ಸರಸ್ವತಿ.